ಹಾಯ್ ಗೆಳತಿಯರೇ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವಿಷ್ಣುಶ್ರೇಯ ಚಾನಲ್. ನಾನು ಸುಮಾ ಅಣ್ಣೇಶ್ ನಾಯ್ಕ್. ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ. ಗರ್ಭಧಾರಣೆಗಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ಮಹಿಳೆಯರ ದೇಹದಲ್ಲಿ ಪ್ರೆಗ್ನೆಂಟ್ ಆಗುವಂತಹ ಸೂಚನೆ ಇದೆಯಾ ಇಲ್ವಾ? ಹಾಗೆ ಇನ್ನೂ ಕೆಲವು ಮಹಿಳೆಯರು ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮೇಡಮ್ ನನ್ನಲ್ಲಿ ಓವ್ಯುಲೇಷನ್ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳೋದಿಲ್ಲ, ಅಂದರೆ ಅಂಡಾಣು ಬಿಡುಗಡೆ ಸಮಯದಲ್ಲಿ ಆಗುವಂತಹ ಲಕ್ಷಣಗಳು ನನ್ನಲ್ಲಿ ಕಾಣ್ತಿಲ್ಲ, ಮತ್ತು ನಾನು ನನ್ನಲ್ಲಿ ಓವ್ಯುಲೇಷನ್ ಆಗ್ತಿದೆ ಅಂಥೇಳಿ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳ್ತಿರ್ತಾರೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಎರಡು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿ ಇನ್ಫಾರ್ಮೇಟಿವ್ ಆಗಿರುವಂಥದ್ದು, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದರಿಂದ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಅಥವಾ ಇಷ್ಟ ಆದರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡೋದನ್ನು ಮರಿಬೇಡಿ. ಗೆಳತಿಯರೇ, ಮಹಿಳೆಯರ ಗರ್ಭಕೋಶದ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗುವ ಸಮಯದಲ್ಲಿ ಮಹಿಳೆಯರ ದೇಹ ಕೆಲವೊಂದು ಸೂಚನೆಗಳನ್ನು ಕೊಡುತ್ತೆ. ಸೊ ಆ ಸೂಚನೆಯಲ್ಲಿ ಮೊದಲನೇ ಸೂಚನೆ ಯಾವುದು ಅಂತ ನೋಡಿದರೆ ವಾಟರಿ ವೈಟ್ ಡಿಶಾರ್ಜ್ ಅಂತ ಹೇಳ್ತೀವಿ. ಸೊ ಈ ವೈಟ್ ಡಿಶಾರ್ಜ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಹಾಗೆಯೇ ಸ್ಟ್ರೆಚಬಲ್ ಇರುತ್ತೆ, ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ. ಸೊ ಟೋಟಲಾಗಿ ಹೇಳೋದಾದರೆ ಮೊಟ್ಟೆಯಲ್ಲಿ ಇರುವಂತಹ ಬಿಳಿ ಪಾರ್ಟ್ ಏನಿದೆ, ಸೊ ಆ ರೀತಿಯಾಗಿರುತ್ತೆ. ಸೊ ಇದ್ರ ಮುಖಾಂತರನೂ ನೀವು ತಿಳ್ಕೊಬೋದು ನಿಮ್ಮಲ್ಲಿ ವೈಟ್ ಡಿಶಾರ್ಜ್ ಆಗ್ತಾ ಇದೆ, ಇದು ಆಗ್ತಾ ಇರುವಂಥದ್ದು ನಿಮ್ಮ ಓವ್ಯುಲೇಷನ್ ಕಾರಣದಿಂದ ಅಂತ. ಹಾಗೆಯೇ ಎರಡನೇ ಲಕ್ಷಣ ಏನು ಅಂತ ನೋಡಿದರೆ ನಿಮ್ಮ ಸರ್ವಿಕ್ಸ್ ಅಂದರೆ ಗರ್ಭಕೋಶದ ಬಾಯಿ, ಸೊ ಆ ಒಂದು ಜಾಗದಲ್ಲಿ ತುಂಬಾ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ, ನೀರ್ ಥರ ಇರುತ್ತೆ, ಬೆಟ್ಟಾಗಿರುತ್ತೆ. ಹಾಗೆಯೇ ನಿಮ್ಮ ಗರ್ಭಕೋಶದ ಬಾಯಿ ಓಪನ್ ಆಗಿರುತ್ತೆ. ಸೊ ನಿಮ್ಮ ಲಿಪ್ಸನ್ನು ನೀವು ಟಚ್ ಮಾಡಿ ನೋಡಿದಾಗ ಯಾವ ರೀತಿಯ ಫೀಲ್ ಆಗುತ್ತೋ ನಿಮಗೆ ಅದೇ ರೀತಿಯ ಫೀಲ್ ನಿಮಗೆ ಸಾಫ್ಟ್ನೆಸ್ ಫೀಲ್ ಆಗುತ್ತೆ. ಹಾಗೆಯೇ ಮೂರನೇ ಸೂಚನೆ, ನಿಮ್ಮ ಬ್ರೆಸ್ಟಲ್ಲಿ ಲೈಟಾಗಿ ಪೇನ್ ಕಾಣಿಸ್ಕೊಳ್ಳುತ್ತೆ, ಟೆಂಡರ್ನೆಸ್ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ನಾಲ್ಕನೇ ಸೂಚನೆ, ನಿಮ್ಮ ಸ್ಮೆಲ್ ಸೆನ್ಸೇಷನ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಇನ್ನೂ ಕೆಲವು ಮಹಿಳೆಯರಿಗೆ ಬಾಡಿ ಟೆಂಪರೇಚರ್ ಕೂಡ ರೈಸ್ ಆಗುತ್ತೆ ಈ ಒಂದು ಅಂಡಾಣು ಬಿಡುಗಡೆ ಸಮಯದಲ್ಲಿ. ಸೊ ಈ ಲಕ್ಷಣಗಳಿಂದಲೇ ನೀವು ತಿಳ್ಕೊಬೋದು ನಿಮ್ಮಲ್ಲಿ ಅಂಡಾಣು ಬಿಡುಗಡೆ ಆಗ್ತಾ ಇದೆ, ಈ ಕಾರಣದಿಂದ ನಿಮ್ಮಲ್ಲಿ ಈ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ. ಆದರೆ ನಿಮ್ಮಲ್ಲಿ ಈ ರೀತಿಯ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತಂದರೆ ಮತ್ತೆ ನೀವು ಯಾವ ರೀತಿಯಾಗಿ ತಿಳ್ಕೊಳ್ಳೋದು ನಿಮ್ಮಲ್ಲಿ ಅಂಡಾಣು ಬಿಡುಗಡೆ ಆಗ್ತಿದೆಯಾ ಇಲ್ವಾ ಅಂತ. ಸೊ ಒಂದೇ ಒಂದು ಸೂಚನೆಯಿಂದ, ಆ ಸೂಚನೆ ಏನು ಅಂತ ನೋಡಿದರೆ ಸೆಕ್ಸ್ ಡಿಸೈರ್ ಅಂತ ಹೇಳ್ತೀವಿ, ಅಂದರೆ ಸಂಗಾತಿಯೊಂದಿಗೆ ಸೇರುವಂತಹ ಬಯಕೆ ನಿಮಗೆ ಈ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ಮಹಿಳೆಯರ ಗರ್ಭಕೋಶದ ಅಂಡಾಶಯದಲ್ಲಿ ಅಂಡಾಣು ಬಿಡುಗಡೆ ಆಗುವಂತಹ ಸಮಯದಲ್ಲಿ ಈ ಹಾರ್ಮೋನ್ಗಳ ಚೇಂಜಸ್ ಆಗುತ್ತೆ ಅಥವಾ ಹಾರ್ಮೋನ್ಗಳಲ್ಲಿ ಬದಲಾವಣೆ ಆಗುತ್ತೆ. ಸೊ ಈ ಹಾರ್ಮೋನ್ಗಳ ಆಟದಿಂದ ನಿಮ್ಮಲ್ಲಿ ಈ ಸೆಕ್ಸ್ ಡಿಸೈರ್ ಜಾಸ್ತಿ ಆಗುತ್ತೆ. ಸೊ ನೀವು ನಿಮ್ಮ ಹಸ್ಬೆಂಡ್ ಜೊತೆಗೆ ಮುನಿಸ್ಕೊಂಡ್ರು, ಜಗಳ ಮಾಡಿಕೊಂಡ್ರು ಪರವಾಗಿಲ್ಲ, ನಿಮಗೆ ಈ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಸೇರುವಂತಹ ಬಯಕೆ ಅಥವಾ ಲವ್ ಮೂಡ್ ಏನಿದೆ ಅಥವಾ ರೊಮ್ಯಾಂಟಿಕ್ ಮೂಡ್ ಏನಿದೆ ಇದು ಜಾಸ್ತಿ ಆಗುತ್ತೆ. ಸೊ ಈ ಒಂದು ಸೂಚನೆ ಸಾಕು ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ತಿದೆ ಅಂತ. ಬೇರೆ ಸೂಚನೆಗಳು ಕಾಣಿಸ್ತಾ ಇದ್ರೂ ಪರವಾಗಿಲ್ಲ, ಈ ಒಂದು ಸೂಚನೆನ ನೀವು ಗಮನಿಸಿ ಈ ದಿನಗಳಲ್ಲಿ ದಾಂಪತ್ಯವನ್ನು ನಡೆಸಿ ನೀವು ಕೂಡ ಬೇಗ ಪ್ರೆಗ್ನೆಂಟ್ ಆಗ್ಬೋದು. ಸೊ ನೀವು ಬೇಗ ಪ್ರೆಗ್ನೆಂಟ್ ಆಗೋದಕ್ಕೆ ಓವ್ಯುಲೇಷನ್ ದಿನವನ್ನು ಕಂಡುಹಿಡಿದ್ರೆ ಸಾಕು, ನೀವು ಬೇಗ ಪ್ರೆಗ್ನೆಂಟ್ ಆಗ್ಬೋದು. ಸೊ ಸ್ನೇಹಿತರೆ, ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂತಹ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್.